ಇಲ್ಲಿ ಖಾಲಿರೋ ಪೋಸ್ಟ್ ಹೆಸರು ಸ್ನಾತಕೋತ್ತರ ಶಿಕ್ಷಕರ ಹುದ್ದೆಗೆ ಅರ್ಚನಾ ಕರೆದಿರ್ತಾರೆ ನರ್ಸ್ ಹುದ್ದೆಗಳು ಖಾಲಿ ಇರತ್ತೆ ಅದೇ ರೀತಿಯಾಗಿ ಪ್ರಾಥಮಿಕ ಶಿಕ್ಷಕರ ಹುದ್ದೆಗೆ ಅರ್ಚನಾ ಕರೆದಿರ್ತಾರೆ ತರಬೇತಿ ಪಡೆದ ಪದವೀಧರರಿಗೆ ಶಿಕ್ಷಕ ಹುದ್ದೆಗೆ ಅರ್ಚನಾ ಕರೆದಿರ್ತಾರೆ ಮತ್ತು ತರಬೇತಿದಾರ ಪೋಸ್ಟ್ ಖಾಲಿ ಇರತ್ತೆ ಮತ್ತು ಫೀನ್ ಪೋಸ್ಟ್ ಗೆ ಅರ್ಚನಾ ಕರೆದಿರ್ತಾರೆ ಎಂಟಿ ಪೋಸ್ಟ್ ಖಾಲಿ ಇರತ್ತೆ ಅಧಿಕಾರಿ ಹುದ್ದೆಗಳು ಮತ್ತು ಗುಮಾಸ್ತ ಪೋಸ್ಟಿಗೆ ಗೆ ಅರ್ಚಣ ಕರೆದಿರ್ತಾರೆ ಇವುಗಳಿಗೆ ಸಂಬಂಧಪಟ್ಟಂತೆ ಯಾರು ಕೂಡ ಮಿಸ್ ಮಾಡಬೇಡಿ ಆದಷ್ಟು ಬೇಗ ಅಪ್ಲೈ ಮಾಡಿ ತುಂಬಾ ಒಳ್ಳೆಯದು ಈಗಲೇ ಅರ್ಜಿಗಳು ಪ್ರಾರಂಭ ಆಗಿದೆ ಸ್ವಲ್ಪ ಬೇಗ ಅಪ್ಲೈ ಮಾಡಿದ್ರೆ ತುಂಬಾ ಒಳ್ಳೆಯದು ಯಾಕಂದ್ರೆ ಸರೋರು ತುಂಬಾ ಅಂದ್ರೆ ತುಂಬಾ ಬಿಜಿ ಇರೋದಲ್ಲ ಅದೇ ಒಂದು ಕಾರಣಕ್ಕೆ ಸ್ವಲ್ಪ ಬೇಗ ಅಪ್ಲೈ ಮಾಡಿ ನೋಡಿ ಸಂಪೂರ್ಣ ತಿಳಿಸ್ಕೊಡ್ತೇವೆ ಈ ಎಲ್ಲಾ ಪೋಸ್ಟ್ ಗೆ ಹೇಗೆ ಅಪ್ಲೈ ಮಾಡಬೇಕು ನಿಮ್ಮ ಒಂದು ಮೊಬೈಲ್ ನಲ್ಲಿ ಒಂದು ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಮತ್ತೆ ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಒಂದೊಂದ ಚಲುವರಿಗೆ ಎಲ್ಲಾ ಒಂದು ವಿದ್ಯಾರ್ಥಿಗಳು ತಪ್ಪದೆ ವಿಡಿಯೋ ಕೊಂಡ್ತಾನಕೊಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗಾತ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ರಶಾಂತ್ ಮೀಡಿಯಾ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೊಂದು ಸ್ನೇಹಿತರಿಗೆ ಶೇರ್ ಮಾಡಿ ಅವರು ಕೂಡ ಕಾಯ್ತಾ ಇರ್ತಾರೆ ಈ ಒಂದು ಪೋಸ್ಟ್ ಗೋಸ್ಕರ ನೋಡಿ ಸ್ನೇಹಿತರೆ ಇಲ್ಲಿ ಟೋಟಲ್ ಆಗಿ ಎರಡ್ ಸಾವಿರದ ಐದ್ನೂರ ಅಧಿಕ ಪೋಸ್ಟ್ ಗಳು ಖಾಲಿ ಆಗತ್ತೆ ವಿವಿಧ ಪೋಸ್ಟ್ ಗಳು ಖಾಲಿ ಆಗತ್ತೆ ಒಟ್ಟಾರೆ ಎರಡ್ ಸಾವಿರದ ಐದ್ನೂರ ಅಧಿಕ ಪೋಸ್ಟ್ ಗಳು ಅರ್ಜನ ಕರೆದಿರ್ತಾರೆ ನೋಡಿ ತುಂಬಾ ಜನ ಕಾಯ್ತಾ ಇರಬಹುದು ವೆಬ್ಸೈಟ್ ಯಾವ್ದು ಅಂತ ನೋಡಿ ಡಿಸ್ಪ್ಲೇ ಮೇಲೆ ವೆಬ್ಸೈಟ್ ಕಾಣಿಸ್ತಾ ಇರಬಹುದು ಇದೊಂದು ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಇದೊಂದು ಸಂಸ್ಥೆಯಲ್ಲಿ ಅರ್ಜಾನ ಕರೆದಿರ್ತಾರೆ ಶಿಕ್ಷಕರ ಹುದ್ದೆಗೆ ಅರ್ಜಿ ಸಲ್ಲಿಸೋರು ಇದೊಂದು ವೆಬ್ಸೈಟ್ ಮುಖಾಂತರ ಅರ್ಜಿ ಸಲ್ಲಿಸೆ ಪ್ಯೂನ್ ಪೋಸ್ಟ್ ಗುಮಾಸ್ತ ಹುದ್ದೆಗಳು ಎಲ್ಲಾ ಒಂದು ಇಲ್ಲಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಬೇಕನ್ನೋರು ಇದೊಂದು ವೆಬ್ಸೈಟ್ ಮುಖಾಂತರ ಅಪ್ಲೈ ಮಾಡ್ಬೇಕಾಗತ್ತೆ ಇಷ್ಟು ನಿಮಗೆ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನು ಎರಡ್ ಸಾವಿರದ ಇಪ್ಪತ್ನಾಕರಂತೆ ಈ ಎಲ್ಲಾ ಪೋಸ್ಟ್ಗೆ ಇಲ್ಲಿ ಶೈಕ್ಷಣಿಕ ಅರ್ಹತೆಗಳು ಎಷ್ಟಾಗಿರಬೇಕು ಅಭ್ಯರ್ಥಿ ಮೊದಲನೇದಾಗಿ ಮಾನ್ಯತೆ ಪಡೆದ ಮಳೆಯಿಂದ ಅಂದ್ರೆ ಸಂಸ್ಥೆಗಳಿಂದ ಅಂದ್ರೆ ವಿಶ್ವಸಂಸ್ಥೆಗಳಿಂದ ನಿಮಗೆ ಯೂನಿವರ್ಸಿಟಿಗಳಿಂದ ಹತ್ತನೇತೆ ತೆರಗಡೆ ಆಗಿರಬೇಕು ಅಥವಾ ಸೆಕೆಂಡ್ ಪಿ ಸಿ ಪಾಸ್ ಆಗಿರಬೇಕು ಅಥವಾ ಯಾವುದೇ ಒಂದು ಡಿಗ್ರಿ ಪಾಸ್ ಆಗಿರಬೇಕು ಅಥವಾ ಬಿ ಎಡ್ ಕಂಪ್ಲೀಟ್ ಮಾಡಿದವರು ಅಪ್ಲೈ ಮಾಡಿ ಇಲ್ಲಿ ಹತ್ತನೇತೆ ಪಾಸ್ ಆದಂತಹ ವಿದ್ಯಾರ್ಥಿಗಳಿಗೆ ಪಿ ಯುನ್ ಕೆಲಸ ಕೊಡ್ತಾರೆ ಮತ್ತು ಗುಮ್ಮಸ್ ಹುದ್ದೆಗಳು ಅಧಿಕಾರಿ ಹುದ್ದೆ ಅಂತ ಕೊಡ್ತಾರೆ ಸೆಕೆಂಡ್ ಪಿ ಸಿ ಪಾಸ್ ಆದವರು ಇದಕ್ಕಿಂತ ಜಾಸ್ತಿ ವೇತನ ಕೊಡುವಂತ ಪೋಸ್ಟ್ ಕೊಡ್ತಾರೆ ಅದೇ ರೀತಿಯಾಗಿ ಬಿ ಕಂಪ್ಲೀಟ್ ಮಾಡಿದವರಿಗೆ ಮತ್ತು ಪದವಿ ಪಾಸ್ ಆದವರಿಗೆ ಶಿಕ್ಷಕ ಹುದ್ದೆಗಳು ಅಧಿಕಾರಿ ಹುದ್ದೆಗಳಿಗೆ ನಿಮಗೆ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಇಷ್ಟು ನಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನು ಕೊನೆಯ ದಿನಾಂಕ ಇಪ್ಪತ್ತೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಆಗತ್ತೆ ಸ್ವಲ್ಪ ಬೇಗ ಅಪ್ಲೈ ಮಾಡಿ ತುಂಬಾ ಒಳ್ಳೆಯದು ಇನ್ನು ಎರಡು ಸಾವಿರದ ಅಂತ ಇಲ್ಲಿ ಪೋಯೋಮಿತಿ ಇಲ್ಲಿ ಕನಿಷ್ಠ ನಿಮ್ಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಗರಿಷ್ಠ ವಯಸ್ಸು ನಲವತ್ತೈದು ವರ್ಷ ಹೊಸ ರೋಡ್ಸ್ ಅನ್ನ ಕೊಟ್ಟಿದ್ದಾರೆ ಈ ಒಂದು ಅಧಿಸೂಚನೆ ನಿಯಮಗಳ ಪ್ರಕಾರ ಕನಿಷ್ಠವಾಗಿ ಹದಿನೆಂಟು ವರ್ಷ ಗರಿಷ್ಠ ವಯಸ್ಸು ನಲವತ್ತೈದು ಇಷ್ಟಿಷ್ಟು ರೂಲ್ಸ್ ಮಾಡಿದ್ದಾರೆ ಇನ್ನು ಆಯ್ಕೆ ಪ್ರಕ್ರಿಯೆಗಳು ಹೇಗೆ ನಡೆಸ್ತಾರೆ ನೋಡಿ ಮೊದಲಿಗೆ ನಿಮಗೆ ಯಾವುದೇ ಪರೀಕ್ಷಾ ಇರೋದಿಲ್ಲ ಇರೋದಲ್ಲ ಇಲ್ಲಿ ಯಾವುದೇ ಒಂದು ರೂಪಾಯಿ ಕೂಡ ಇರೋದಲ್ಲ ಮತ್ತು ಯಾವುದೇ ಪರೀಕ್ಷಾ ಇರೋದಿಲ್ಲ ಇರೋದಲ್ಲ ನಿಮ್ಗೆ ಡೈರೆಕ್ಟ್ ಆಗಿ ಸಂದರ್ಶನ ಇರೋದೇ ಮತ್ತು ಡಾಕ್ಯುಮೆಂಟ್ ಸೆರಿಫೈನ್ ಮಾಡಿಕೊಂಡು ಆಯ್ಕೆಯನ್ನು ಮಾಡ್ತಾರೆ ಇಷ್ಟು ನಿಮಗೆ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನು ಇಲ್ಲಿ ಕಾಲಿರೋ ಪೋಸ್ಟ್ ಹೆಸರು ಆಗಲೇ ತಿಳಿಸ್ಕೊಟ್ಟಂತೆ ಸ್ನಾತಕೋತ್ತರ ಶಿಕ್ಷಕರ ಹುದ್ದೆಗೆ ಅರ್ಜಾರ ಕರೆದಿರ್ತಾರೆ ತರಬೇತಿ ಪಡೆದ ಪದವೀಧರ ಶಿಕ್ಷಕರ ಪೋಸ್ಟ್ ಖಾಲಿ ಮತ್ತು ಪಿ ಆರ್ ಟಿ ಪೋಸ್ಟ್ ಖಾಲಿರ ಅದೇ ರೀತಿಯಾಗಿ ಪ್ರಾಥಮಿಕ ಶಿಕ್ಷಕರ ಹುದ್ದೆಗೆ ಅರ್ಜನ ಕರೆದಿರ್ತಾರೆ ನರ್ಸ್ ಪೋಸ್ಟ್ ಖಾಲಿ ಇರತ್ತೆ ಸಕ್ರಿಯ ಶಿಕ್ಷಕರ ಹುದ್ದೆಗೆ ಅರ್ಜನ ಕರೆದಿರ್ತಾರೆ ಅದೇ ರೀತಿಯಾಗಿ ವಿಶೇಷ ಶಿಕ್ಷಕರ ಪೋಸ್ಟ್ ಖಾಲಿ ಇರತ್ತೆ ಪಿ ಎಂ ಟಿ ಎಸ್ ಪೋಸ್ಟ್ ಗೆ ಹರ್ಜನ ಕರೆದಿರ್ತಾರೆ ಮತ್ತು ಗುಮ್ಮಾಸ್ತ ಪೋಸ್ಟ್ ಖಾಲಿ ಆರತ್ತೆ ಅಧಿಕಾರಿ ಹುದ್ದೆಗೆ ಅರ್ಜನ ಕರೆದಿರ್ತಾರೆ ಮತ್ತು ಫ್ಯೂನ್ ಪೋಸ್ಟ್ ಗೆ ಹರ್ಜನ ಕರೆದಿರ್ತಾರೆ ಇಷ್ಟು ಪೋಸ್ಟ್ ಗೆ ಅಪ್ಲೈ ಮಾಡಿ ಇಲ್ಲಿ ಕಾಲಿರೋ ಸಂಸ್ಥೆ ಹೆಸರು ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಈ ಒಂದು ಸಂಸ್ಥೆಯಲ್ಲಿ ಅಪ್ಲೈ ಮಾಡ್ಬೇಕಾಗತ್ತೆ ಕೆ ವಿ ಎಸ್ ಇಲಾಖೆಯಲ್ಲಿ ಅರ್ಜಿಯನ್ನ ಕರೆದಿರ್ತಾರೆ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ ಆಗಲೇ ತಿಳ್ಸಿ ಇದೊಂದು ವೆಬ್ಸೈಟ್ ಮುಖಾಂತರ ಅರ್ಜಿ ಸಲ್ಲಿಸಿ ಕೆ ವಿ ಎಸ್ ಇದು ಆಫೀಸ್ ವೆಬ್ಸೈಟ್ ಗೆ ಇರತ್ತೆ ಶಿಕ್ಷಕರ ಹುದ್ದೆ ಯಾರು ಪಡಿಬೇಕು ಅನ್ಕೊಂಡಿದ್ರಲ್ಲ ಇದೊಂದು ವೆಬ್ಸೈಟ್ ಮುಖಾಂತರ ಅಪ್ಲೈ ಮಾಡಬೇಕು ನೋಡಿ ನೋಡ್ಸ್ರೆ ಇದ್ರ ಬಗ್ಗೆ ಒಂದು ಎಷ್ಟು ಸ್ಟುಡಿಯೋ ಮಾಡಿ ನಿಮಗೆ ಹೇಗೆ ಅರ್ಜಿಯನ್ನ ಸಲ್ಲಿಸಬೇಕಂತ ವಿಡಿಯೋ ಮಾಡಿ ತಿಳ್ಸಿ ನಿಮಗೋಸ್ಕರ ನಿಮ್ಗೋಸ್ಕರ ಒಂದ್ಸರಿ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಬೇಡ ಇದ್ರದ್ದು ಆಫೀಸ್ ವೆಬ್ಸೈಟ್ ನೋಟಿಫಿಕೇಶನ್ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಕೊಟ್ಟಿದ್ದೇವೆ ಅಥವಾ ಚಾನಲ್ ಅಲ್ಲಿ ಕೊಟ್ಟಿದ್ದೇವೆ ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಮಾಹಿತಿಯನ್ನ ಪಡೆದುಕೊಳ್ಳಿ